ಸ್ವಾಗತ. ಮುಖ್ಯಾಂಶಗಳು. ಧಾರವಾಡದಲ್ಲಿ ಶ್ರೀ ವೀರಭದ್ರೇಶ್ವರ ಜಯಂತ್ಯೋತ್ಸವ. ಸೆಪ್ಟೆಂಬರ್ 30ರಂದು ಮೇಘಾಲೋಕ ಅದಾಲತ್. ಕಬ್ಬಿನ ರೋಡ್ ಚುಚ್ಚಿ ಕಾರ್ಮಿಕರಿಗೆ ಮಾರಣಾಂತಿಕ ಗಾಯ. ಹಾಗೂ ಮಿಶ್ರಿಕೋಟೆಯಲ್ಲಿ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಜಯಂತಿ. ವಾರ್ತೆಗಳ ವಿವರ. ಶ್ರೀ ವೀರಭದ್ರೇಶ್ವರ ಜಯಂತಿ ಮಹೋತ್ಸವ ಧಾರವಾಡದ ಪ್ಯಾಟಿ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಜರುಗಿತು. ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆಯ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಶ್ರೀ ವೀರಭದ್ರೇಶ್ವರ ಪ್ರಚಾರ ಸಮಿತಿ ಮತ್ತು ಶ್ರೀ ಶಿವಾನಂದ ಸ್ವಾಮಿ ಬೇತುರ್ಮ ಟ್ರಸ್ಟ್ ಹಾಗೂ ಕಾಮನಕಟ್ಟಿಯ ಪ್ಯಾಟಿ ವೀರಭದ್ರೇಶ್ವರ ದೇವಸ್ಥಾನ ಸಮಿತಿ ವತಿಯಿಂದ ದೇವಸ್ಥಾನದ ಸಭಾಂಗಣದಲ್ಲಿ ಹಮ್ಮಿಕೊಂಡ ಶ್ರೀ ವೀರಭದ್ರೇಶ್ವರ ಜಯಂತ್ಯೋತ್ಸವಕ್ಕೆ ವಿಶ್ವ ಹಿಂದೂ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷರಾದ ಎಸ್ಎಚ್ ಪಾಟೀಲ್ ಚಾಲನೆ ನೀಡಿದರು. ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕು ಮತ್ತು ಜಯಂತಿ ಉತ್ಸವ ಅದ್ದೂರಿಯಾಗಿ ಮುಂದೆ ಎಲ್ಲ ನಾಡಿನಾದ್ಯಂತ ಪ್ರಸರಿಸಲಿ ಎಂಬ ಭಾವನೆಯನ್ನು ಈ ಸಂದರ್ಭದಲ್ಲಿ ನೂತನ ಪಾಲಿಕೆ ಸದಸ್ಯರಾದ ಶಿವು ಹಿರೇಮಠ್, ಜ್ಯೋತಿ ಪಾಟೀಲ್, ರತ್ನಾಬಾಯಿ ನಾಜರೆ, ಮಂಜುನಾಥ್ ಭಟ್ಟಣ್ಣವರ್, ಸುರೇಶ್ ಬೇಂದ್ರೆ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಸನ್ಮಾನ ಸ್ವೀಕರಿಸಿದ ಪಾಲಿಕೆ ಸದಸ್ಯರಾದ ಶಿವು ಹಿರೇಮಠ್ ಮಾತನಾಡಿ, ಹಿರಿಯರ ಮಾರ್ಗದರ್ಶನದಲ್ಲಿ ಸಮಾಜದ ಪ್ರತಿಯೊಬ್ಬರಿಗೂ ಯೋಜನೆಗಳನ್ನು ತಲುಪಿಸುವ ಕಾರ್ಯ ಮಾಡುತ್ತೇನೆ ಹಾಗೂ ಈ ಪವಿತ್ರವಾದ ವೀರಭದ್ರೇಶ್ವರ ಸನ್ನಿಧಿಯಲ್ಲಿ ಸನ್ಮಾನ ಸ್ವೀಕರಿಸಿದ್ದು ನನಗೆ ಚೈತನ್ಯ ತುಂಬಿದಂತಾಗಿದೆ ಎಂದು ಹೇಳಿದರು. ಈಗ ನಾವು ಎಲೆಕ್ಷನ್ ಅನ್ಕೊಂಡಷ್ಟೇ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಅಂತೇವೆ, ಅಲ್ಲಿ ಹೋದಾಗ ನಾವೆಲ್ಲರೂ ಒಕ್ಕಟ್ಟೆ ಮರ್ತ್ಬಿಡ್ತೇವೆ. ಎಲೆಕ್ಷನ್ ನಾವೆಲ್ಲರೂ ಅಂದ್ರೆ ನಮ್ಮ ಧಾರವಾಡ ಒಳ್ಳೆ ಯೋಜನೆಗಳು ಬರಬೇಕು ಅನ್ನೋ ಉದ್ದೇಶದಿಂದ ನಾವು ಪ್ರಯತ್ನವನ್ನು ಮಾಡ್ತಾ ಇರ್ತೇವೆ. ತಾವೆಲ್ಲ ನೋಡ್ತಿರ್ಬೇಕು ಧಾರವಾಡದಲ್ಲಿ, ಆಕ್ಚುಲಿ ಧಾರವಾಡ ನಮ್ಮ ಸಹೋದರಿ ಹೇಳ್ತಾ ಇದ್ದೆ ನಾನು, 5 ಯೂನಿವರ್ಸಿಟಿ ಇದೆ. ಕರ್ನಾಟಕ ವಿಶ್ವವಿದ್ಯಾಲಯ, ಅಗ್ರಿ ವಿಶ್ವವಿದ್ಯಾಲಯ, ಆಮೇಲೆ ಹಿಂದಿ ಯೂನಿವರ್ಸಿಟಿ, ಲಾ ಯೂನಿವರ್ಸಿಟಿ, IIT ಕೂಡ ಬಂತು, ಹೈಕೋರ್ಟ್ ಕೂಡ ಬಂತು, ಹೈಯರ್ ಎಜುಕೇಷನ್ ಸೆಂಟರ್ ಕೂಡ ಬಂತು. ಈ ರೀತಿ ಅನೇಕ ವಿದ್ಯಾಸಂಸ್ಥೆಗಳು ಕೂಡ ಬರತಾವು. ಹೆಂಗೈತಂದ್ರೆ ಧಾರವಾಡ ಸುಮಾರು 80,000 1,00,000 ವಿದ್ಯಾರ್ಥಿಗಳು ಧಾರವಾಡಕ್ಕೆ ವಿದ್ಯಾಭ್ಯಾಸಕ್ಕೆ ಬರ್ತಾರೆ. ಡೈಲಿ ದಿನನಿತ್ಯ 1,00,000 ಜನ ಹುಬ್ಬಳ್ಳಿಗೆ ವ್ಯಾಪಾರ ಮಾಡ್ಕೊಡ್ತಾರೆ, ಬಾಗಲಕೋಟೆ ರಾಯಚೂರುಗಳಿಂದ. ಅಂದ್ರೆ ಇದು ವಿದ್ಯಾಸಂಸ್ಥೆ ಧಾರವಾಡ, ಇದಕ್ಕೆ ಒಳ್ಳೆ ಸ್ಫೂರ್ತಿ ಬರುವಂಗ ನಾವೆಲ್ಲರೂ ಮತ್ತೆ ಈಗ IIT ಮಂಡಿ ಕೂಡ ಡಾಕ್ಟರ್ ಒಂದು ವೇದಿಕೆ ಮೇಲೆ ಪರಿಸರ ಪಟ್ಟಿವರೆಲ್ಲರೂ ಕೂಡ ಸ್ಟ್ರೈಕ್ ಮಾಡಿ ನಮ್ಮ ಕೂಡ ಬಂದಿದ್ರು. IIT ಧಾರವಾಡ ಬರ್ಬೇಕಾಗ ಇವರೆಲ್ಲರೂ ಗಟ್ಟಿಯಾಗಿ ನಿಂತಾಗ ನಮ್ಮ ಧಾರವಾಡ ಬಂದಿಲ್ಲ ಹೋಗಿದ್ದ IIT ಅವರು. ಈ ಇವರೆಲ್ಲ ಗಟ್ಟಿ ನಿಂತಾಗ ಪ್ರಹ್ಲಾದ್ ಜೋಶಿಯವರು ಆಗಿರ್ಬೋದು, ಜಗದೀಶ್ ಆಗಿರ್ಬೋದು, ಅರವಿಂದ್ ಇವರೆಲ್ಲ ಗಟ್ಟಿಯಾಗಿ ನಿಂತ್ಕೊಂಡ್ರು. ಇವ್ರು ಗಟ್ಟಿ ನಿಂತರೆ ಯಾರು ಗಟ್ಟಿಯಾಗಿ ನಿಂತಿದ್ದಿಲ್ಲ ಅವರು. ಆ ರೀತಿ ಧಾರವಾಡ ಬರ್ಬೇಕಂತೇಳಿ ಇವರೆಲ್ಲರೂ ಸ್ಫೂರ್ತಿಯಾಗಿ ತುಂಬಿದ್ದಕ್ಕೆ IIT ಬಂತು. IIT ಅಂದ್ರೆ ಏನಂದ್ರೆ ಇಡೀ ಧಾರವಾಡದಲ್ಲಿ, ಇಡೀ ನಮ್ಮ ವರ್ಲ್ಡ್ ಮ್ಯಾಪಲ್ಲಿ IIT ಧಾರವಾಡ ಇರುತ್ತೆ ಅಂತ ಗುರುತಿಸುತ್ತಾರೆ. ಮುಖ್ಯ ಅತಿಥಿಗಳಾಗಿ ನಾಗರಾಜ್ ನೀರಲಗಿ,
ಗುರುಮೂರ್ತಿ ಯರಗಂಬಳಿಮಠ್ ಆಗಮಿಸಿದ್ದರು. ಹಿರಿಯ ವೈದ್ಯರಾದ ಡಾಕ್ಟರ್ ಎಸ್ ಆರ್ ರಾಮನಗೌಡರ್ ಅಧ್ಯಕ್ಷತೆ ವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಗೌರಿ ಬೇತುರ್ಮಠ್, ಮಾರ್ತಾಂಡಪ್ಪ ಎಂ ಕತ್ತಿ, ಮಹಂತೇಶ್ ಬೇತುರ್ಮಠ್, ಗುರುಸಿದ್ದಯ್ಯ ಹಿರೇಮಠ್, ಶಿವಾನಂದ್ ಕವಳಿ, ಜಯಲಕ್ಷ್ಮಿ ಚಿಕ್ಕಮಠ್, ಎಂ ಜಿ ಮಠಪತಿ, ಅಶೋಕ್ ಶೆಟ್ಟರ್, ಕರೆಪ್ಪ ಸುನಗಾರ್, ಪ್ರೇಮಾನಂದ್ ಶಿಂದೆ ಹಾಗೂ ಇತರರಿದ್ದರು. ಜಿಲ್ಲಾದ್ಯಂತ ಇರುವ ಎಲ್ಲ ಅಧೀನ ನ್ಯಾಯಾಲಯಗಳಲ್ಲಿ ಸೆಪ್ಟೆಂಬರ್ 30 ಗುರುವಾರ ಮೇಘಾರೋಗ ಅದಾಲತ್ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಉಮೇಶ್ ಅಡಿಗ ತಿಳಿಸಿದ್ದಾರೆ. ಈ ಕುರಿತು ಪ್ರಕಟಣೆ ನೀಡಿರುವ ಅವರು, ಲೋಕ ಅದಾಲತ್ನಲ್ಲಿ ನ್ಯಾಯಾಲಯದಲ್ಲಿ ಬಾಕಿ ಇರುವ ರಾಜಿ ಆಗಬಹುದಾದ ಎಲ್ಲ ಪ್ರಕರಣಗಳು, ಮೋಟಾರ್ ವಾಹನ ಅಪಘಾತ ಪರಿಹಾರದ ಪ್ರಕರಣಗಳು, ಭೂಸ್ವಾಧೀನ ಪ್ರಕರಣಗಳು, ವಿದ್ಯುತ್ ಮಂಡಳಿ ಮುಂತಾದ ಸ್ಥಳೀಯ ಸಂಸ್ಥೆಗಳ ಪರ ಮತ್ತು ವಿರುದ್ಧ ದಾಖಲಾದ ಪ್ರಕರಣಗಳು, ಬ್ಯಾಂಕುಗಳಿಗೆ ಸಂಬಂಧಿಸಿದ ಪ್ರಕರಣಗಳು, ವೈವಾಹಿಕ ಅಥವಾ ಜೀವನಾಂಶ ಪ್ರಕರಣಗಳು, ಕಾನೂನಿನನ್ವಯ ರಾಜಿ ಆಗಬಹುದಾದ ಕ್ರಿಮಿನಲ್ ಪ್ರಕರಣಗಳು, ಕಾರ್ಮಿಕ ನಷ್ಟ ಪರಿಹಾರ ಪ್ರಕರಣಗಳು, ರಾಜಿ ಆಗಬಹುದಾದ ಎಲ್ಲ ತರಹದ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಬಹುದು. ಬ್ಯಾಂಕ್, ಕಾರ್ಮಿಕರು, ನೀರು ಮತ್ತು ವಿದ್ಯುತ್ಗೆ ಸಂಬಂಧಿಸಿದ ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ಬಗೆಹರಿಸಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ. ಸಾರ್ವಜನಿಕರು, ವಿಶೇಷವಾಗಿ ಕಕ್ಷಿಗಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಲೋಕ ಅದಾಲತ್ನ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ತಿಳಿಸಿದ್ದಾರೆ. ನಿರ್ಮಾಣ ಹಂತದ ಕಟ್ಟಡದಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ಕಾರ್ಮಿಕನೊಬ್ಬನ ಕೈಗೆ ಕಬ್ಬಿಣದ ರಾಡ್ ಆರು ಪಾರಾಗಿ ಗಂಭೀರ ಗಾಯಗೊಂಡ ಘಟನೆ ಹುಬ್ಬಳ್ಳಿಯ ಮಂಟೂರು ರಸ್ತೆಯಲ್ಲಿ ನಡೆದಿದೆ. ಗಾಯಾಳನ್ನ ಹಸನ್ ಸಾಬ್ ಎಂದು ಗುರುತಿಸಲಾಗಿದೆ. ಕೆಲಸ ನಿರ್ವಹಿಸುತ್ತಿರುವ ಸಂದರ್ಭದಲ್ಲಿ ಕಬ್ಬಿಣದ ರಾಡ್ ಕೈಗೆ ಆರು ಪಾರಾಗಿದೆ. ಚುಚ್ಚಿದ ಕಬ್ಬಿಣದ ರಾಡಿನೊಂದಿಗೆ ಕಿಮ್ಸ್ಗೆ ತೆರಳಿದ ಕಾರ್ಮಿಕನಿಗೆ ಆಸ್ಪತ್ರೆ ವೈದ್ಯರು ಚಿಕಿತ್ಸೆ ನೀಡಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಈಗ ಜಾಹೀರಾತು. ಧಾರವಾಡದ ನವಭಾರತ ಎಲೆಕ್ಟ್ರೋವಿಷನ್ ಶೋರೂಮ್ನಲ್ಲಿ ವಿವಿಧ ಕಂಪನಿಯ ಟಿವಿಗಳು, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕೂಲರ್ ಫ್ಯಾನ್ಗಳು, ಮಿಕ್ಸಿ, ಸಿಸಿಟಿವಿ, ಡಿವಿಡಿ ಹೋಮ್ ಥಿಯೇಟರ್, ಎಲ್ಇಡಿ, ಸಬ್ ಊಫರ್, ಯುಎಸ್ಬಿ, ಯುಪಿಎಸ್, ಇನ್ವರ್ಟರ್, ಐರನ್ ಬಾಕ್ಸ್, ಎಲ್ಲ ತರಹದ ರಿಮೋಟ್ಗಳು ಹಾಗೂ ಎಲ್ಲ ಕಂಪನಿಯ ಡಿಟಿಎಚ್ ಬುಟ್ಟಿಗಳು ಲಭ್ಯ. ಭಾಗಗಳು ಹಾಗೂ ವಿವಿಧ ಕಂಪನಿಗಳ ಮನೆಯ ಉಪಕರಣಗಳು ಯೋಗ್ಯದಲ್ಲಿ ದೊರೆಯುತ್ತವೆ. ಹಾಗಾದ್ರೆ ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ನವಭಾರತ ಎಲೆಕ್ಟ್ರೋ ವೀಸಾ. 0% ಬಜಾಜ್ ಫೈನಾನ್ಸ್ ಲಭ್ಯವಿರುತ್ತದೆ. ವಿಳಾಸ: No. 2 ಹನುಮಾನ ಕಾಂಪ್ಲೆಕ್ಸ್, ಶಿಕಾರಿ ರೋಡ್, ಧಾರವಾಡ. ದೂರವಾಣಿ ಸಂಖ್ಯೆ 8123018746. ಧಾರವಾಡದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಡಾಕ್ಟರ್ ಡಿಜೆ ಶೆಟ್ಟಿ ಎಜುಕೇಶನ್ ಸೊಸೈಟಿಯ ಟಿಎಂ ಶೆಟ್ಟಿ ಮೆಮೋರಿಯಲ್ ಇಂಡಿಪೆಂಡೆಂಟ್ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ, ವಾಣಿಜ್ಯ, ಕಲಾ ಮತ್ತು ಪದವಿ ವಿಭಾಗಗಳಾದ ಬಿಸಿಎ, ಬಿಕಾಂ, ಸಿಎಸ್ ಹಾಗೂ ಎಂಕಾಂ ತರಗತಿಗಳಿಗೆ ಪ್ರವೇಶಗಳು ಪ್ರಾರಂಭವಾಗಿವೆ. ಸುಸಜ್ಜಿತ ಕಟ್ಟಡ, ಲ್ಯಾಬೊರೇಟರಿಗಳು, ಗ್ರಂಥಾಲಯ, ನುರಿತ ಅಧ್ಯಾಪಕ ವೃಂದ, ಕಂಪ್ಯೂಟರ್ ಲ್ಯಾಬ್, ಉತ್ತಮ ಕ್ಲಾಸ್ ರೂಮ್ಗಳು ಒಳಗೊಂಡಿದ್ದು ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ನೀಡಲಾಗುವುದು. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆದ್ಯತೆ. ಸುಸಜ್ಜಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಪರಿಣಾಮಕಾರಿ ಬೋಧನೆ. ಆಸಕ್ತರು ಇಂದೇ ಸಂಪರ್ಕಿಸಿ ಡಾಕ್ಟರ್ ಡಿಜಿ ಶೆಟ್ಟಿ ಎಜುಕೇಶನ್ ಸೊಸೈಟಿ, ಜ್ಞಾನದೀಕುಲ, ಕೆಎಂಎಫ್ ಹತ್ತಿರ, ಧಾರವಾಡ. ದೂರವಾಣಿ ಸಂಖ್ಯೆ 0836-2465-327. ಮೊಬೈಲ್ ನಂಬರ್ 9343-400-038 ಮತ್ತು 9902-595-5587 ಹಾಗೂ 9986-983810.
ಮತ್ತೆ ವಾರ್ತೆಗಳಿಗೆ ಸ್ವಾಗತ. ಮಿಶ್ರಿಕೋಟೆಯಲ್ಲಿ ಶ್ರೀ ವೀರಭದ್ರೇಶ್ವರ ಜಯಂತ್ಯೋತ್ಸವವನ್ನ ಧಾರ್ಮಿಕ ವಿಧಿವಿಧಾನಗಳ ಪ್ರಕಾರ ಆಚರಿಸಲಾಯಿತು. ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆ ಶ್ರೀ ವೀರಭದ್ರೇಶ್ವರ ಪ್ರಚಾರ ಸಮಿತಿಯ ರಾಷ್ಟ್ರವ್ಯಾಪ್ತಿಯಾಗಿ ಏಕಕಾಲಕ್ಕೆ ಆಚರಣೆ ಮಾಡಲಾಗುತ್ತಿರುವ ಶ್ರೀ ವೀರಭದ್ರೇಶ್ವರ ಜಯಂತ್ಯೋತ್ಸವವನ್ನು ಮಿಶ್ರಿಕೋಟಿ ಗ್ರಾಮದ ಪ್ಯಾಟಿ ಓಣಿ ಸಮೀಪದ ವೀರಭದ್ರೇಶ್ವರ ದೇವಾಲಯದಲ್ಲಿ ಮಹಾಮಂಗಳಾರತಿ, ನಂತರ ತೊಟ್ಟಿಲು ಸೇವೆ ಹಾಗೂ ಪಲ್ಲಕ್ಕಿ ಉತ್ಸವ ಸಕಲ ವಾದ್ಯ ಮೇಳದೊಂದಿಗೆ ಸರಳವಾಗಿ ನಡೆಸಲಾಯಿತು. ಭಾದ್ರಪದ ಮಾಸದ ಎರಡನೇ ಮಂಗಳವಾರ ಶ್ರೀ ವೀರಭದ್ರೇಶ್ವರ ಜಯಂತಿಯ ದಿನದಂದು ಗ್ರಾಮದ ಸುಭಾಸ್ ಗುರುಸಿದ್ದಪ್ಪ ಕುಬಸದವರು ಹೊಸ ಸಾಗ್ವಾನಿ ತೊಟ್ಟಿಲು ದೇಣಿಗೆಯಾಗಿ ದೇವಾಲಯಕ್ಕೆ ನೀಡಿದರು. ಈ ಸಂದರ್ಭದಲ್ಲಿ ಊರಿನ ಗ್ರಾಮಸ್ಥರು ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಹಾಗೂ ಮಹಿಳೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ವಿದ್ಯುಕ್ತವಾಗಿ ನೆರವೇರಿತು. ವೀರಭದ್ರೇಶ್ವರ ಪ್ರಚಾರ ಸಮಿತಿಯ ರಾಷ್ಟ್ರವ್ಯಾಪ್ತಿಯಾಗಿ ಏಕಕಾಲಕ್ಕೆ ಆಚರಣೆ ಮಾಡಲಾಗುತ್ತಿರುವ ಶ್ರೀ ವೀರಭದ್ರೇಶ್ವರ ಜಯಂತ್ಯೋತ್ಸವವನ್ನು ಹುಬ್ಬಳ್ಳಿ ತಾಲೂಕಿನ ಅದರಗುಂಚಿ ಗ್ರಾಮಸ್ಥರು ಹಾಗೂ ವೀರಭದ್ರೇಶ್ವರ ಭಜನಾ ಸಂಘ ಯುವಕ ಮಂಡಳಿಯ ಸದಸ್ಯರು ಸೇರಿಕೊಂಡು ಊರಿನ ಬಸವೇಶ್ವರ ದೇವಾಲಯದಲ್ಲಿ ಮಂಗಳವಾರ ಮಹಾಮಂಗಳಾರತಿ ಹಾಗೂ ಪಲ್ಲಕ್ಕಿ ಉತ್ಸವ ಸಕಲ ವಾದ್ಯ ಮೇಳದೊಂದಿಗೆ ಸರಳವಾಗಿ ನೆರವೇರಿಸಿದರು. ಮಿನಿ ಆಯ್ತು, ಹೊಡಿಯಲಿಕ್ಕೆ ಬಾರಿ ಕೋಲ ಆಯ್ತು, ಅದೇ ಬಾರಿ ಕಲ್ಲು ಇನ್ನು ತೆಗೆದುಕೊಂಡು ನೀವು ಅದೇ ಬಸವಣ್ಣನನ್ನು ಕಟ್ಟಿದರಂತೆ ಬಂದಿದ್ದೀರಿ. ಅವನಿಂದ ಸತ್ತು ಇದ್ದು ದುಡಿದ ಸತ್ತ ಮೇಲೂ ದುಡಿದ ಬಸವಣ್ಣನವರು ಹೇಳಿದ ವಚನವೂ ಇದೆ. ನೀನಾರಿ ತಾಜೆ ಯೋಚನೆ ಮಾನವ ಮಾನವನಾಗಿ ನೀ ಯಾರಿಗೆ ಉಂಟಾದೆ ಯಾರಿಗೆ ಬೇಕಾದೆ ಅದೇ ಬಸವಣ್ಣನು ಸಿಕ್ಕು ದುಡಿದಾತ ಸತ್ತು ದುಡಿದ ಸಿಕ್ಕು ದುಡಿದಾತ ಸತ್ತು ದುಡಿದಾತ ಅದೇ ಬಸವಣ್ಣನ ಕರ್ಮದಿಂದ ಎಣ್ಣೆ ತುಂಬಲಿಕ್ಕೆ ಬುದ್ಧಲಿಕೆ ಆಯ್ತು, ತುಪ್ಪ ತುಂಬಲಿಕ್ಕೆ ಸಿದ್ಧಲಿಕೆ ಆಯ್ತು. ಎಲ್ಲವ ಎಗಲಾಟಿಗಳಿಗೆ ಈ ಉತ್ಸವದಲ್ಲಿ ಗ್ರಾಮದ ಹಿರಿಯರು ಹಾಗೂ ಯುವ ಮುಖಂಡರು ಆದ ಬಾಬುಗೌಡ ಖಾನ್ಗೌಡ್, ಅಶೋಕ್ ಗಾಮನಗಟ್ಟಿ, ಯಲ್ಲಪ್ಪಗೌಡ ಬರಮಗೌಡ್, ಮಲ್ಲನಗೌಡ ಸಂಕನ್ನವರ್, ನಾಗರಾಜ್ ಕಮಡೊಳ್ಳಿ, ರಾಜು ಸಂಕನ್ನವರ್, ಶೇಖರ್ಗೌಡ ಬರಮಗೌಡ್, ರಾಜು ಬತ್ಲಿ, ರಾಜು ಬರಮಗೌಡ್, ಅಪ್ಪಣ್ಣ ತೆಂದಮನಿ ಹಾಗೂ ಇತರರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳು.